ನಿನ್ನೆ ಅಷ್ಟೇ ಸಿದ್ದರಾಮಯ್ಯನವರು ಕೊಟ್ಟರಲ್ಲ ಒಂದು ಸ್ಟೇಟ್ಮೆಂಟ್, ನಾನೇ ಮುಂದುವರಿತೀನಿ ಅಂತ, ಅವರಿಗೆ ಟಕ್ಕರ್ ಕೊಡುವ ಉದ್ದೇಶ ಕೂಡ ಇರಬಹುದು. ಐದು ವರ್ಷವೂ ನಾನೇ ಸಿಎಂ ಅಂತ ಹೇಳಿದ ಸಿದ್ದರಾಮಯ್ಯನವರಿಗೆ ಟಕ್ಕರ್ ಕೊಟ್ರ ಪ್ರಿಯಾಂಕ ಖರ್ಗೆ. ಸಿಎಂ ಅವರದ್ದು ವೈಯಕ್ತಿಕ ಅಭಿಪ್ರಾಯ, ಹೈಕಮಾಂಡ್ ಯಾರು ಸಿಎಂ ಆಗಬೇಕು, ಯಾರು ಮುಂದುವರಿಬೇಕು ಅಂತ ನಿರ್ಧಾರ ಮಾಡುತ್ತೆ. ದೆಹಲಿಯಲ್ಲಿ ನಾಲ್ಕು ಜನ ಕೂತ್ಕೊಂಡು ಮಾತನಾಡಿದ್ದಾರೆ, ಅವರಿಗಷ್ಟೇ ಈ ವಿಚಾರದಲ್ಲಿ ಸ್ಪಷ್ಟನೆ ಇದೆ ಅಂತ ಪ್ರಿಯಾಂಕ ಖರ್ಗೆ ಅವರು ಮುಂದುವರಿದಂತೆ ಆಡಿರ್ತಕ್ಕಂಥ ಮಾತು. ಒಂದು ಕಡೆ ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ತೀನಿ ಅಂತ, ಮತ್ತೊಂದು ಕಡೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದನೇದು, ಇದು ಹೈಕಮಾಂಡ್ ತೀರ್ಮಾನ ಮಾಡೋದು. ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಬೇರೆ ಯಾರೇ ಇರ್ಬೋದು, ಇನ್ಕ್ಲೂಡಿಂಗ್ ಮೈಸೆಲ್ಫ್, ಅಲ್ಲಿ ಮೇಲೆ ಏನು ಚರ್ಚೆ ನಡೆದಿದೆ ಅದು ಅವರೆಲ್ಲರಿಗೂ ಗೊತ್ತಿದೆ ಅಷ್ಟೇ. ಅದು ಬಿಟ್ಟರೆ ಒಂದು ಮೂರು ನಾಲ್ಕು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಸೊ ಈಗ ನಾನು ಕೂಡ ಏನಾದರೂ ಹೇಳಿದ್ರು ಕೂಡ ಅದು ನನ್ನ ಕಲ್ಪನೆ ಹೊರತು ಹೈಕಮಾಂಡದ ಏನು ಒಂದು ಸಂಕಲ್ಪ ಅಥವಾ ಅವರ ಆದೇಶ ಅಲ್ಲ. ಎಲ್ಲರೂ ಕೂಡ ಹೈಕಮಾಂಡ್ ಆದೇಶ ಪಾಲನೆ ಮಾಡಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಾಹೇಬರು. ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗ್ತಲ್ವ, ಯಾಕಂದ್ರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥರಿದ್ದಾರೆ ಸಿಎಂ ಆಗೋದಕ್ಕೆ ಅಂತಾರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಂದುವರಿದ್ದಾರೆ ಅನ್ನೋದು ಗೊಂದಲ ಎಲ್ಲಿದೆ? ಎಲ್ಲಿದೆ ಹೇಳಿ ಈಗ ಉದಾಹರಣೆಗೆ. ಇಲ್ಲ ಒಂದ್ ನಿಮಿಷ, ಒಂದು ಹೇಳಿಕೆ ಆಗ್ಲಿಲ್ಲ. ಡಿ ಕೆ ಸಾಹೇಬರು ಎಲ್ಲ ಹೇಳಿದಾರೆ, ಏನ್ ಹೇಳಿದಾರೆ? ಇಲ್ಲ ಎಂ ಎಲ್ ಎ ಹೇಳಿದಾರೆ ಡಿ ಕೆ ಶಿವಕುಮಾರ್. ಈಗ ಅವರ ಈಗ ಅವರವ್ರ ಅಭಿಮಾನಿಗಳು ಏನಾದ್ರು ಹೇಳ್ಕೊಳ್ಳಿ, ಅದೆಲ್ಲ ಶಾಸಕರ ಅಭಿಮಾನಿಗಳಲ್ಲ. ಒಂದ್ ನಿಮಿಷ ನೀವು ಹತ್ತು ಪ್ರಶ್ನೆ ಕೇಳಿದ್ರೆ ಅಲ್ಲ, ಒಂದೊಂದ ಕೇಳಿ. ಎಲ್ಲೂ ಒಂದು ಹೇಳಿಕೆ ಇಲ್ಲ. ಎವ್ರಿಬಡಿ ಇಸ್ ಕ್ಲಿಯರ್, ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರದ್ದಾದಂತ ರೋಲ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು, ಅವ್ರದ್ದಾದಂತ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ. ಡಿ ಕೆ ಶಿವಕುಮಾರ್ ಅವರು ಪಿ ಸಿ ಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳು, ಅವ್ರದ್ದಾದಂತ ಜವಾಬ್ದಾರಿಗಳು ನಿರ್ದಿಷ್ಟವಾಗಿದೆ. ನಾನು ಆರ್ ಡಿ ಪಿ ಆರ್ ಮಿನಿಸ್ಟರ್, ಮೈ ರೆಸ್ಪಾನ್ಸಿಬಿಲಿಟಿ ಇಸ್ ಕ್ಲಿಯರ್. ನೀವು ಕೇಳ್ತೀರಾ ಅದು ಹಾಗೆ ಬರ್ತಾ ಇರ್ತದೆ. ಆಮೇಲೆ ಯಾವ್ಯಾವ ಎಂ ಎಲ್ ಎಗಳಿರ್ಬೋದು, ಜೆಡ್ ಪಿ ಮೆಂಬರ್ಸ್ ಇರ್ಬೋದು, ನಮ್ಮ ಪಕ್ಷದ ಮುಖಂಡರಿರ್ಬೋದು, ಅವರವ್ರ ಹೇಳಿಕೆ ಹೇಳ್ತಾರೆ, ಅದಕ್ಕೇನಿದೆ? ಅದರಲ್ಲಿ ತಪ್ಪೇನಿಲ್ಲ, ಅವ್ರ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ, ದಟ್ ಇಸ್ ನಥಿಂಗ್ ರಾಂಗ್. ಬಟ್ ಅದೇ ಕಲ್ಲಲ್ಲಿ ಕೆತ್ತದಂಗೆ ಇರುತ್ತೆ ಅಂದರೆ ಅದು ತಪ್ಪಾಗ್ತದೆ. ಹೈಕಮಾಂಡ್ ವಿಲ್ ಡಿಸೈಡ್ ವಾಟ್ ಎವರ್ ಇಟ್ ಈಸ್. ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ನಮ್ಮ ಮುಖ್ಯ ಗುರಿ ಐದು ಗ್ಯಾರಂಟಿಯನ್ನು ಡೆಲಿವರ್ ಮಾಡೋದು. ಮ್ಯಾನಿಫೆಸ್ಟೋನಲ್ಲಿ ನಾವು ಏನೇನು ಹೇಳಿದ್ದೀವಿ ಮುಂದಿನ ಐದು ವರ್ಷದಲ್ಲಿ ಅದು ಜನರಿಗೆ ತಲುಪಿಸೋದು ಅಷ್ಟೇ ನಮ್ಮ ಗುರಿ ಆಗಿರೋದು, ಹೊರತು ಬೇರೆ ಏನು ನಮ್ಮ ಗುರಿ ಉದ್ದೇಶ ಇಲ್ಲ. ಇಷ್ಟು ದಿನ ಅಧಿಕಾರ ಹಂಚಿಕೆ ಬಗ್ಗೆ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬೇರೆ ಬೇರೆ ಶಾಸಕರು ಮಂತ್ರಿಗಳು ಎಲ್ಲ ಮಾತಾಡಿರೋದು ನಿಜ. ಆದರೆ ನಿನ್ನೆ ಖುದ್ದು ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ, ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆನೂ ನಾನೇ ಮುಂದುವರಿತೀನಿ ಅಂತ. ಬಹಳ ಅನಿರೀಕ್ಷಿತವಾದ ಹೇಳಿಕೆ, ಅದಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಅಂತ ಅನ್ನಿಸ್ತಾ ಇದೆ.